ನಮಸ್ಕಾರ, ನಾನು ವೈದ್ಯ ಎಲ್ದೋಸ್ ಕೆಟಿ ಮಾತಾಡ್ತಾ ಇದ್ದೀನಿ, ನಾಡಿ ಪಾರಂಪರಿಕ ಆಯುರ್ವೇದದಿಂದ. ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇತ್ತೀಚೆಗೆ ತುಂಬ ಜನಕ್ಕೆ ಹೀಲ್ ಪೇಯ್ನ್ ಬರ್ತಾ ಇದೆ. ಹೀಲ್ ಪೇಯ್ನ್ ಅಂದರೆ ಹಿಮ್ಮಡಿ, ಕಾಲಿನ ಪಾದದ ಹಿಮ್ಮಡಿಯಲ್ಲಿ ಪೇಯ್ನ್ ಬರ್ತಾ ಇದೆ. ಮಲ್ಕೊಂಡಾಗ ಕಾಲು ಹಿಂಗೆ ಹೊರಳಿದ್ರೆ, ಹಿಂಗೆ ಮಾಡಿದರೆ, ನಡೆದ್ರೆ ಒಂದು 4 ಕೆಜಿ ನಡೆಯೋಷ್ಟೊತ್ತಿಗೆ ಭಾಳ ಕಾಲು ಪೇಯ್ನ್ ಆಗ್ತಿತ್ತು. ಆಮೇಲೆ ನಮ್ಮ ಫ್ರೆಂಡ್ ಯಾರು ಹೇಳಿದ್ರು ಈ ಡಾಕ್ಟ್ರ್ ಇದ್ದಾರೆ ಅಂಥೇಳಿ. ನಾನು ಇವ್ರ ಬಂದು ನನಗಂತ ನಂಬಿಕೆ ಇರಲಿಲ್ಲ, ಏನು ಆಗ್ತದೋ ಬಿಡ್ತದೋ ಅಂತೇಳಿ. ಆಮೇಲೆ ಬಂದೆ. ಬಂದಮೇಲೆ ಮೊದಲು 2 ಸಿಟ್ಟಿಂಗ್ಗಳು ಅನ್ನಿಸ್ಲಿಲ್ಲ, 2ನೇ ಸಿಟ್ಟಿಂಗಿಂದ ನನಗೆ ಭಾಳ ಚೇಂಜ್ ಶುರುವಾಯಿತು. ಆಮೇಲಿಂದ ನಾನು ಮೊನ್ನೆ ನೋಡ್ರಿ ಅಹಮದಾಬಾದ್ ಹತ್ರ ಹೋದಾಗ 2 ಕಿಲೋಮೀಟರ್ ನಡಿಬೇಕಾಯಿತು. 2 ಕಿಲೋಮೀಟರ್ ನಾನು ಅಗ್ದಿ ಆರಾಮಾಗಿ ನಡೆದೆ. ಮನಸ್ಸಲ್ಲಿ ಡಾಕ್ಟರ್ ನೆನೆಸ್ಕೋತ ದೇವ್ರವ್ರು ಒಳ್ಳೇದು ಮಾಡಲಿ ಅಂತೇಳಿ ಮನಃಪೂರ್ವಕವಾಗಿ ಅವ್ರು ನೆನೆಸ್ಕೊಂಡಿದ್ರು. ನಿಮ್ಗೆ ಅತಿಶಯ ಅನಿಸ್ಬೋದು, ಬಟ್ ನಿಮ್ಮ ನನ್ನ ಮನಸ್ಸಿನ ಮಾತದು. ಇದು ಹೊರಭಾಗದಲ್ಲಿ ತುಂಬ ಡಾಕ್ಟ್ರುಗಳು ತುಂಬ ರಾಂಗ್ ಪರ್ಸೆಪ್ಷನ್ನಲ್ಲಿ ಇದನ್ನು ಪ್ರಪಾಗಂಡಾ ಮಾಡ್ತಿದ್ದಾರೆ. ಏನು ಅಂತಂದರೆ, ಕಾಲಿನಲ್ಲಿ ಬರ್ ಇದೆ ಅಥವಾ ಕಾಲಿನಲ್ಲಿ ಮೂಳೆ ಬೆಳೀತಿದೆ, ಇದಕ್ಕೆ ತುಂಬ ಸ್ಮೂತಾಗಿ ಇರೋವಂಥ ಚಪ್ಪಲಿ ಹಾಕ್ಕೊಳ್ಳಿ ಅಥವಾ ನೀವು ತುಂಬ ಪ್ರೆಷರ್ ಕೊಡಬೇಡಿ, ಈ ಥರದ್ದೆಲ್ಲ ಹೇಳ್ಬಿಡ್ತಾರೆ. ಆ್ಯಕ್ಚುಲಿ ಇದು ಬರ್ತಿರೋದು ಅಲ್ಲಿ ಯಾವುದೋ ಮೂಳೆ ಬೆಳೆದಿದ್ದಕ್ಕೂ ಅಲ್ಲ, ಅಲ್ಲಿ ಯಾವ ಬರ್ರಿರೋದ್ರಿಂದನೂ ಅಲ್ಲ. ಈ ಸಮಸ್ಯೆ ಬರ್ತಿರೋದು ನಮ್ಮ ಮನುಷ್ಯನ ಕೆಳಸೊಂಟ ಸ್ಯಾಕ್ರಲ್ ಭಾಗದ L5 ಮತ್ತು S1 ಇವೆರಡು ಡಿಸ್ಕಲ್ಲಾದಂತಹ ಬಲ್ಜ್ ಕಾರಣ ಆಗಿರ್ತಿಲ್ಲ. ಕಂಪ್ರೆಷನ್ ಬಲ್ಜ್ ಇರ್ಬೋದು, ಇಲ್ಲ ಡಿಫ್ಯೂಸ್ಡ್ ಬಲ್ಜ್ ಇರ್ಬೋದು, ಅಥವಾ ಅಲ್ಲಾದಂತಹ ಕಂಪ್ರೆಷನ್ ಇರ್ಬೋದು. ಇದು ಇವು ಮೂರು ಕಾರಣದಿಂದನೇ ಮೇಜರ್. ನನ್ನ ಹತ್ರ ತುಂಬ ಪೇಷಂಟು ಡೈಲಿ ಏನಿಲ್ಲ ಅಂದ್ರೆ ಒಂದು 15-20 ಪೇಷಂಟ್ ಮಿನಿಮಮ್ ನಾನು ನೋಡ್ತೇನೆ. ನೋಡೋದ್ರಲ್ಲಿ ಮೋಸ್ಟ್ ಆಫ್ ಆಲ್ ಕೇಸಸ್ಸಲ್ಲಿ ಬಲ್ಜ್ ಕಾರಣನೇ ಆಗಿರುತ್ತೆ. L5 ಮತ್ತು S1ನಲ್ಲಿ ಬಲ್ಜು ಅಥವಾ ಕಂಪ್ರೆಷನ್ ಬಲ್ಜ್ ಇರ್ಬೋದು ಅಥವಾ ಡಿಫ್ಯೂಸ್ಡ್ ಇರ್ಬೋದು. ಈ ಮೂರು ಕಾರಣದಿಂದನೇ ಆ ಹೀಲ್ ಪೇಯ್ನ್ ಬರೋದು. ಆ ಬಲ್ಜನ್ನು ಸೊಂಟದಲ್ಲಿರುವಂಥ ಬಲ್ಜು ಅಥವಾ ಕಂಪ್ರೆಷನನ್ನು ಸರಿ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಮೊದಲನೇ ದಿವಸನೇ ನಿಮಗೆ ಹೀಲ್ ಪೇಯ್ನ್, ಹಿಮ್ಮಡಿ ನೋವೇನಿರುತ್ತೆ ಅದು ಕಡಿಮೆ ಆಗುತ್ತೆ. ನಾನು ಕಡಿಮೆ ಮಾಡಿದ್ದೀನಿ. ನಮ್ಮ ಹತ್ರ ಎಲ್ಲಿ ಬರುವಂಥ ಪ್ರತಿಯೊಂದು ಪೇಷಂಟಿಗೂ ಪ್ರತಿಯೊಂದು ಸಮಸ್ಯೆಯಲ್ಲೂ ನಾನು ಫಸ್ಟ್ನೇ ದಿವಸನೇ ಮಿನಿಮಮ್ 30% ನಾನು ವ್ಯತ್ಯಾಸ ತೋರಿಸಿ ಕಳಿಸೋಂಥದ್ದು. ನನ್ನ ಎಲ್ಲ ವರ್ಕ್ಗಳು ಆಲ್ಮೋಸ್ಟ್ ರಿಸಲ್ಟೆಡ್ ಓರಿಯೆಂಟೆಡ್ಡೇ ಆಗಿರುತ್ತೆ. ಇಲ್ಲ ನಾನು ಸುಳ್ಳು ಆ ಥರ ರಾಂಗ್ ಪಗಂಡ ಮಾಡಲ್ಲ, ಸುಳ್ಳು ಹೇಳೋದು ಇಲ್ಲ ಕೂಡ. ಹಾಗಾಗಿ ಜನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು, ಅಲ್ಲಿ ಯಾವುದೇ ರೀತಿಯ ಮೂಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಅಡಿಷ್ನಲಿ ಬೆಳೆಯಲ್ಲ. ತೀರಾ ರೇರ್ ಅಂಡ್ ರೇರ್ ಕೇಸಲ್ಲಿ ಏನಾದರೂ ನಿಮಗೆ ಗೌಟ್ ಅಂತಂದರೆ ನಿಮಗೆ ಗೊತ್ತಿರೋದು ರೊಮಾಟೆಡ್ ಆರ್ಥರೈಟ್, ಸಂಧಿವಾತದಲ್ಲಿ ಮೂಳೆಗಳು ಊದ್ಕೊಂಡಿರುತ್ತೆ, ದಪ್ಪ ದಪ್ಪ ಬೆಳೆದಿರುತ್ತೆ. ಈ ಥರ ಆ ಒಂದು ಕ್ಯಾಲ್ಸಿಯಂ ಫಾರ್ಮೇಷನ್ ಆಗಿಬಿಟ್ಟು ಸ್ವಲ್ಪ ಗೌಟ್ ಬರೋ ಚಾನ್ಸಸ್ ಇರುತ್ತೆ. ಅದು ಹಿಮ್ಮಡಿಯ ಮೇಲ್ಭಾಗದ ಆ್ಯಂಕಲ್ ಜಾಯಿಂಟ್ ಹಿಂಭಾಗದಲ್ಲಿ ಬರುತ್ತೆ. ಅದು ಬಿಟ್ಟು ನಿಮಗೆ ಹೀಲಲ್ಲಿ ಯಾವುದೇ ರೀತಿ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ನಿಜವಾಗ್ಲೂ ಹಿಮ್ಮಡಿ ಭಾಗ ಕೆಳಭಾಗ ಮತ್ತು ಎರಡು ಹಿಂಭಾಗ ಬರ್ತಿದೆ ಅಂದರೆ ಅದು ನಿಜವಾಗ್ಲೂ ಸೊಂಟದ ಸಮಸ್ಯೆ, ನೀವು ಅರ್ಥ ಮಾಡಬೇಕು. ಅನ್ನೆಸರಿ ನೀವು ಎಲ್ಲೂ ಡಾಕ್ಟ್ರ್ ಹತ್ರ ನೀವು ಹೀಲಿಗೆ ಪೇಯ್ನ್ ಮಾಡೋದು, ಹೀಲಿಗೆ ಇಂಜೆಕ್ಷನ್ ಕೊಟ್ಕೊಳೋಂಥದ್ದು, ಆ ಥರ ಸ್ಮೂತ್ ಸ್ಲಿಪ್ಪರ್ ಹಾಕೊಳೋಂಥದ್ದು, ಇದ್ರ ಯಾವುದರಿಂದನೂ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲವೇ ಅಲ್ಲ. ಖಂಡಿತ ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ನಿಮ್ಮ ಕೆಳಸೊಂಟದ L5 ಮತ್ತು S1ನಲ್ಲಿ ಇರುವಂಥ ಸಮಸ್ಯೆ ಏನಿದೆ ಅದನ್ನು ನೋಡಿಬಿಟ್ಟು ಪರಿಹಾರ ಮಾಡಿದ್ರೆ ನಿಮಗೆ ಹೀಲ್ ಪೇಯ್ನ್ಗೆ ಖಂಡಿತ ಪರಿಹಾರ ಸಿಗುತ್ತೆ ಅನ್ಬೋದು. ಅದು ಯಾವ ರೀತಿ, ಯಾವ ಸಮಸ್ಯೆ, ಯಾವ ಡಿಸ್ಕ್ ಅಂತೇಳಿ ನಮ್ಮ ಫಿಸಿಯೋ ರೂಮಲ್ಲಿ ನೋಡೋಣ, ಬನ್ನಿ. ಈಗ ಹೀಲ್ ಪೇಯ್ನು ಯಾವ ಡಿಸ್ಕಿಂದ ಬರುತ್ತೆ ಮತ್ತು ಹೀಲ್ ಪೇಯ್ನು ಯಾವ್ಯಾವ ಜಾಗದಲ್ಲಿ ಬರುತ್ತೆ ಅಂತ ನಾನು ಈಗ ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಕೊಡ್ತೀನಿ. ನೋಡಿ ನೋಡಿ, ಇದು ಒಬ್ಬ ಮನುಷ್ಯನ ಕೆಳಸೊಂಟದ ಭಾಗ ಇದೆ. L4 ಮತ್ತು L4 ಮತ್ತು ಇದು L5, ಈ L5, ಈ L5 ಮತ್ತು S1 ಡಿಸ್ಕ್ಗಳಿರುತ್ತೆ ಇಲ್ಲಿ ಮತ್ತು ಇಲ್ಲಿ. ಇವೆರಡು ಡಿಸ್ಕ್ಗಳಲ್ಲಿ ಏನಾದರೂ ಬಲ್ಜ್ ಅಥವಾ S1 ಇಂಪ್ಯಾಕ್ಟ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ, ಬಲ್ಜ್ ಏನಾದರೂ ಆಗಿದ್ದರೆ ಅಥವಾ ಕಂಪ್ರೆಷನ್, ಇವೆರಡು ಡಿಸ್ಕು ಒಂದರ ಅಕ್ಕಪಕ್ಕ ಬಂದ್ಬಿಟ್ಟು ಅಲ್ಲೇನಾದ್ರು ಕಂಪ್ರೆಷನ್ ಆಗಿದ್ರೆ ಕೂಡ ಹೀಲಿಗಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ಕಾಲಿನ ಈ ಭಾಗದಿಂದ ಹೀಲಿಗೆ ಸರ್ಕ್ಯುಲೇಷನ್ ಬರುತ್ತೆ. ಹೀಲ್ ಅಂದರೆ ಹಿಮ್ಮಡಿಗೆ ಬರುವಂಥ ಸರ್ಕ್ಯುಲೇಷನ್ ಇಲ್ಲಿ ಪ್ರಾಬ್ಲಮ್ ಆದರೆ ಮಾತ್ರ ಹೀಲಲ್ಲಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆರಡು ಡಿಸ್ಕ್ಗೆ ನೀವು ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡು ಸರಿಹಾರಿ ಯಾರು ಟ್ರೀಟ್ಮೆಂಟ್ ಕೊಡೋರು ಸಿಕ್ಕಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಹೀಲ್ ಪೇಯ್ನ್ ಆಟೋಮೆಟಿಕ್ ಹೋಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದ್ರಿಂದ ಹೀಲಲ್ಲಿ ಯಾವ್ಯಾವ ರೀತಿ ನಿಮಗೆ ಪೇಯ್ನ್ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಭಾಗದಲ್ಲಿ ಸ್ಟಿಫ್ನೆಸ್ ಇರುತ್ತೆ ನಿಮಗೆ,
ಅಲ್ಲಿ ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ, ಈ ಭಾಗ ನಿಮಗೆ ಸ್ಟಿಫ್ನೆಸ್ ಬರುತ್ತೆ, ಮತ್ತು ಅದರ ಹೊರಭಾಗ ಅಷ್ಟೇ, ಹೊರಭಾಗದ ಇಲ್ಲೂ ಕೂಡ ನಿಮಗೆ ಸ್ಟಿಫ್ನೆಸ್ ಬಂದಿರುತ್ತೆ. ಅಂದರೆ ಸ್ಟಿಫ್ನೆಸ್ ಅಂದರೆ ಗಟ್ಟಿಯಾಗಿರುತ್ತೆ ಈ ಭಾಗ, ಈ ಭಾಗ ಗಟ್ಟಿಯಾಗಿರುತ್ತೆ. ಇಲ್ ಪೇಯ್ನ್ ಬರುತ್ತೆ, ಹಿಮ್ಮಡಿಯ ಹಿಂಭಾಗದ ಎರಡೂ ಬದಿಯಲ್ಲಿ ಇಲ್ ಪೇಯ್ನ್ ಬರುತ್ತೆ. ಕೆಲವರಿಗೆ ಇಲ್ಲೂ ಕೂಡ ಪೇಯ್ನ್ ಬರುತ್ತೆ, ಮತ್ತು ಇಲ್ಲಿ ಕೆಳಭಾಗದಲ್ಲಿ ಇಲ್ಲೂ ಕೂಡ ನಿಮಗೆ ಪೇಯ್ನ್ ಬರುತ್ತೆ. ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಪೇಯ್ನ್ ಬರ್ತಿದೆ, ಇಲ್ಲೂ ಕೂಡ ಪೇಯ್ನ್ ಬರ್ತಿದೆ. ಇಲ್ಲಿ ಕೆಲವರಿಗೆ ಬರಲ್ಲ, ಕೆಲವರಿಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಪೇಯ್ನ್, ಕೆಲವರಿಗೆ ಗೊತ್ತಾಗಲ್ಲ. ಬಟ್ ಇಲ್ಲಂತೂ ಖಂಡಿತ ಇರುತ್ತೆ, ಈ ಭಾಗ ಈ ಭಾಗ ಈ ಭಾಗ ಇಲ್ಲೆಲ್ಲೇ ಪೇಯ್ನ್ ಬಂದರೂ ಇದು ನಿಮ್ಮ ಹೀಲಲ್ಲಿ ನಿಮಗೆ ಏನಾದ್ರು ಮೂಳೆ ಬೆಳೀತಿದೆ ಅಂತ ಅರ್ಥ ಅಲ್ವೇ ಅಲ್ಲ. ಅಥವಾ ಇಲ್ಲಿ ಏನೋ ಬರ್ರಿದೆ, ಚಿಪ್ ಥರ ಏನೋ ಬೆಳೆದ್ಕೊಂಡಿದೆ ಅನ್ನೋ ನೀತಿ ಇದ್ಯಾವುದೂ ಅಲ್ಲ. ನೀವು ಖಂಡಿತವಾಗಲೂ L5 ಮತ್ತು S1 ಏನು ಪ್ರಾಬ್ಲಮ್ ಆಗಿದೆ ನೋಡ್ಬಿಟ್ಟು ಅಲ್ಲಿಗೆ ಚಿಕಿತ್ಸೆ ಮಾಡಿದ್ರೆ ಖಂಡಿತವಾಗಲೂ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು.